ಈ ವಿಚಾರವಾಗಿ ಮಾತನಾಡೋದಕ್ಕೆ ನಿವೃತ್ತ ಅರಣ್ಯಾಧಿಕಾರಿಗಳಾಗಿರುವಂತಹ ಡಿ ಕೆ ಸಿಂಗ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಚಿರತೆಯ ಕಾರ್ಯಾಚರಣೆಯಲ್ಲಿ ನಿಮ್ಮ ಪ್ರಕಾರ ಚಿರತೆ ಕಾರ್ಯಾಚರಣೆ ಹೇಗ್ ನಡಿಬೇಕಾಗಿತ್ತು ಹೇಗ್ ನಡೀತು ಅಂತ ನಿಮ್ಮ ಅನುಭವಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್ ಇದು ಬ್ಯಾಂಗ್ಳೂರ್ ಸಿಟಿನಲ್ಲಿ ಹೋದ್ ಸಲ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆ ಥರ ಒಂದು ಪ್ರಕರಣ ವಿಭ್ಗಾಯರ್ ಸ್ಕೂಲ್ನಲ್ಲಿ ಹಳೆ ಏರ್ಪೋರ್ಟ್ ಹತ್ತಿರ ಒಂದು ವಿಭ್ ಸ್ಕೂಲ್ ಸ್ಕೂಲಿದೆ ಅಲ್ಲಿ ಚಿರತೆ ಸೇರಿಕೊಂಡಿತ್ತು ಅದು ಒಂದು ಪ್ರಕರಣ ನಂತರ ಇದು ಸಣ್ಣ ಪುಟ್ಟ ಪ್ರಕರಣ ಬಿಟ್ಟರೆ ಇದು ದೊಡ್ಡ ಪ್ರಕರಣ ಇದು ಒಂದೇ ಸೊ ಅಂಥ ಇನ್ಸಿಡೆನ್ಸ್ ಸೆವೆನ್ ಇಯರ್ಸ್ ಆದಮೇಲೆ ಆಗಿದೆ ನಂತರ ಇದು ಹ್ಯೂಮನ್ ಏರಿಯಾನಲ್ಲಿ ಚಿರತೆ ಬರೋದು ಇದು ಇದು ಕ್ವಾಯಿ ಇದು ಬಹಳ ಕಾಮನ್ ಈಗ ಏನಾಗತ್ತೆ ಸೇಮ್ ಏರಿಯಾನಲ್ಲಿ ಹ್ಯೂಮನ್ ಎಲ್ಲಿ ಡೇನಲ್ಲಿ ಹ್ಯೂಮನ್ ಇರ್ತಾರೆ ನೈಟ್ನಲ್ಲಿ ಚಿರತೆ ಇರ್ತವೆ ಯಾವಾಗಲೂ ಸುಮ್ ಸುಮಾರು ಸ್ಟಡೀಸ್ ಮಾಡಿದ್ದಾರೆ ಎಲ್ಲ ಎಕ್ಸ್ಪರ್ಟ್ಸ್ ಸ್ಟಡೀಸ್ ಮಾಡಿ ಸ್ಟಡಿ ರಿಪೋರ್ಟ್ಸ್ನಲ್ಲಿ ಸಾಕಷ್ಟು ಬಂದಿದೆ ದಟ್ ಹ್ಯಾಬಿಟೆಟ್ ಒಂದೇ ಡೇನಲ್ಲಿ ಹ್ಯೂಮನ್ ಇರ್ತಾರೆ ನೈಟ್ನಲ್ಲಿ ಚಿರತೆ ಇರ್ತವೆ ಅಥವಾ ಬನ್ನಿ ಪ್ರಾಣಿ ಇರ್ತವೆ ಅದಕ್ಕೆ ಯಾಕೆ ಸೊ ಇಂಥ ಪ್ರಕರಣ ಆಗೋದಕ್ಕೆ ಕಾರಣ ಏನಂದರೆ ಚಿರತೆ ಯಾವಾಗಲೂ ನಾನು ಹೇಳೋದು ಹ್ಯೂಮನ್ ಏರಿಯಾನಲ್ಲಿ ಇರ್ತವೆ ದ ಓನ್ಲಿ ಥಿಂಗ್ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಡೇನಲ್ಲಿ ಕಾಣ್ ಸೊ ಕೆಲವು ಇದು ಕೆಲವು ಹ್ಯೂಮನ್ ಏರಿಯಾಸ್ನಲ್ಲಿ ಆಲ್ಸೋ ಕೆಲವು ಫಾರೆಸ್ಟ್ ಇರ್ತವೆ ಕೆಲವು ಟ್ರೀ ಗ್ರೂಪ್ಸ್ ಅದರಲ್ಲಿ ಡೇನಲ್ಲಿ ಸುಮ್ಮನೆ ಹೈಟ್ ಮಾಡಿ ಎಲ್ಲೋ ಒಂದು ಮೂಲೆಗೆ ಇರ್ತವೆ ಅದು ನಾಯಿಗೆ ಹೊರಗಡೆ ಬರುತ್ತೆ ಏನು ಏನಕ್ಕೆ ಏನಕ್ಕೆ ಹೊರಗಡೆ ಬರುತ್ತೆ ಅಂದರೆ ಊಟಕ್ಕೆ ಊಟಕ್ಕೆ ಬರುತ್ತೆ ಊಟ ಅಂದರೆ ಯಾವುದು ನಾಯಿ ಸಿಕ್ಕರೆ ಯಾವುದು ಪಿಗ್ ಸಿಕ್ಕರೆ ಅಂಥದ್ದು ಯಾವ ಪ್ರಾಣಿ ಸಿಕ್ಕರೆ ಅದಕ್ಕೆ ಅಟ್ಯಾಕ್ ಮಾಡಿ ಊಟಕ್ಕೋಸ್ಕರ ಹೊರ್ಗಡೆ ಬರುತ್ತೆ ಅದು ಅದು ಇದು ಬಹಳ ಸುಮಾರಷ್ಟು ಸ್ಟಡಿನಲ್ಲಿ ತಿಳಿದು ಬಂದಿದೆ ಓಕೆ ಸರ್ ಈಗ ಇನ್ನೊಂದು ಪ್ರಶ್ನೆ ಇರೋದೀಗ ನನಗೆ ತುಂಬ ನನಗೆ ಸೇರಿದಂತೆ ಪರಿಸರವಾದಿಗಳ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಚಿರತೆ ಸೆರೆ ಕಾರ್ಯಾಚರಣೆ ಹೇಗಾಗಬೇಕಾಗಿತ್ತು ಆಗಿಲ್ಲ ಇಲ್ಲಿ ಅಲ್ಲಿ ಚಿರತೆ ಬಲೆಗೆ ಬಿದ್ದ ಮೇಲೆ ಗುಂಡು ಹೊಡೆಯುವಂತಹ ಅವಶ್ಯಕತೆ ಏನಿತ್ತು ಅಂತ ಪರಿಸರವಾದಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್ ಅಲ್ಲ ನಮಗೆ ಅನ್ಸುತ್ತೆ ನಾವು ರಿಪೋರ್ಟ್ ಓದಿದು ಇವತ್ತು ಬೆಳಿಗ್ಗೆ ಪೇಪರ್ಸ್ ಎಲ್ಲ ಓದಿದ್ದು ನಿನ್ನೆ ಬಲಿಗೆ ಅದು ಇಂಜುರಿ ಇಂಜುರಿ ಆದಮೇಲೆ ಕೂಡ ಇನ್ನೂ ಚಿರತೆ ಕ್ಯಾಪ್ಚರ್ಗೆ ಬಂದಿರಲಿಲ್ಲ ಇನ್ನೂ ಬಲಿಗೆ ಬಂದಿರಲಿಲ್ಲ ನಮ್ಮ ಇದರಲ್ಲಿ ಅದು ನಮ್ಮ ವರ್ಷಕ್ಕೆ ಬಂದಿರಲಿಲ್ಲ ನಮ್ಮ ಸ್ಟಾಫ್ ಇನ್ನೂ ಓಡಾಡ್ತಾಯಿದ್ರು ಟಯರ್ಡ್ ಆಗಿದ್ದರು ನಂತರ ಇದು ಎರಡು ಮೂರು ಸರ್ತಿ ಟ್ರೈ ಮಾಡಿದ್ದಾರೆ ಇದು ಡಾಟಿಂಗ್ ಡಾಟಿಂಗ್ ಕೂಡ ಸಕ್ಸೆಸ್ ಆಗಲಿಲ್ಲ ಸರಿಯಾಗಿ ಬೀಳಲಿಲ್ಲ ಡಾಟಿಂಗ್ ಮಾಡಕ್ಕೆ ಆಗಲಿಲ್ಲ ಅದಕ್ಕೆ ಇದು ಹ್ಯೂಮನ್ ಏರಿಯಾನಲ್ಲಿ ಚಿರತೆ ಇದೆ ನಮಗೆ ಅನ್ಸತ್ತೆ ಗುಂಡ್ ಹಾರೋದು ಬಿಟ್ರೆ ಬೇರೆ ಯಾವುದು ಒಂದು ಅವಕಾಶ ಇಲ್ಲ ಬಟ್ ಬಟ್ ಇಲ್ಲಿ ಹ್ಯೂಮನ್ ಇರೋದು ಸ್ಕಿಲ್ಡ್ ಅರಣ್ಯ ಸಿಬ್ಬಂದಿಗಳ ಕೊರತೆ ಇದೆ ಹೇಳೋದಕ್ಕೆ ಅಂತ ಹೇಳಿ ಎಪ್ಪತ್ತು ಜನ ಅರವತ್ತು ಜನ ಇದ್ರು ಕಾರ್ಯಾಚರಣೆಯಲ್ಲಿ ಸರಿ ಬಟ್ ನುರಿತ ತಜ್ಞರ ಕೊರತೆ ಇತ್ತು ಆಲ್ರೆಡಿ ಬಲೆ ಹತ್ರ ಓಕೆ ನೀವು ಹೇಳ್ತಾ ಇದೀರಾ ಬಲೆ ಹತ್ರ ಎಕ್ಸಾಕ್ಟ್ಲಿ ಬಂದಿರಲಿಲ್ಲ ಅಂತ ಫಾರ್ ಆರ್ಗ್ಯುಮೆಂಟ್ ನಾವು ಒಪ್ಕೊಳ್ಳೋಣ ಅದನ್ನ ಬಟ್ ಆಲ್ರೆಡಿ ಬಲೆ ಹತ್ರ ಇದ್ದಂತಹ ಚಿರತೆಯನ್ನ ಕ್ಯಾಪ್ಚರ್ ಮಾಡುವಲ್ಲಿ ಅರಣ್ಯ ಸಿಬ್ಬಂದಿಗಳು ವಿಫಲರಾಗಿದ್ದಾರೆ ಫೇಲಿಯರ್ ಅವರದ್ದು ಇಲ್ಲಿ ನುರಿತ ತಜ್ಞರು ಇಲ್ಲ ಅದೇ ಇಲ್ಲಿ ಇಷ್ಟು ದೊಡ್ಡ ಎಡವಟ್ಟಿ ಕಾರಣ ಅನ್ನುವಂತಹ ವಾದ ಇದೆ ಇದಂತ ಒಪ್ತೀರಾ ನಾನು ಹೇಳ್ತೀನಲ್ಲ ಸುಮಾರಷ್ಟು ಇದು ಬಲಿಗೆ ಬರುತ್ತೆ ಸುಮಾರಷ್ಟು ಚಿರ್ ಕ್ಯಾಪ್ಚರ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಪ್ರತಿ ಒಂದು ವರ್ಷಕ್ಕೆ ಎರಡು ಮೂರು ಇನ್ಸಿಡೆನ್ಸ್ ಬೆಂಗಳೂರು ಸಟ್ ಆಗತ್ತೆ ಬಟ್ ಇಂಥ ಇನ್ಸಿಡೆನ್ಸ್ ಇದು ಚಿರ್ತೆಗೆ ಕೊಲೆ ಮಾಡೋದು ವಿಷಯ ಅಥವಾ ಮೇಲೆ ಗುಂಡು ಹಾರೋದು ವಿಷಯ ಒಂದು ಏಳೆಂಟು ಒಂದು ಸಲ ಬರುತ್ತೆ ಎರಡು ಥರ ಆಗ್ಬೋದು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಕ್ಸಸ್ಫುಲಿ ಕ್ಯಾಪ್ಚರ್ ಮಾಡಬಹುದಿತ್ತು ಬಟ್ ಈ ಒಂದು ಕೇಸ್ ನಲ್ಲಿ ಆಗಿಲ್ಲ ಬಟ್ ಪ್ರತಿ ಸರ್ತಿ ಕಾರ್ಯಾಚರಣೆ ಮಾಡ್ಬೋದಿತ್ತು ಬಟ್ ಮಾಡ್ಲಿಲ್ಲ ಯಾಕೆ ಹೇಗೆ ಅನ್ನೋದೇ ಇಲ್ಲಿ ಪ್ರಶ್ನೆ ಇರೋದು ವಾಪಸ್ ಬರ್ತೀನಿ ಸರ್ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ನಾನು ಚಿರತೆ ಸೆರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಆಗಿದೆ ಅನ್ನೋದು ಪರಿಸರವಾದಿಗಳ ಮಾತಾಗ್ತಾ ಇದೆ ಬಿಕಾಸ್ ಅರಣ್ಯ ಸಚಿವರ ಹೇಳ್ತಾ ಇದ್ರು ನಾವು ವಿನೂತನವಾದಂತಹ ತಂತ್ರಜ್ಞಾನವನ್ನ ಹೊಸ ಟೆಕ್ನಾಲಜಿನ ಬಳಸ್ತಾ ಇದೀವಿ ಅಂತ ಆಧುನಿಕ ತಂತ್ರಜ್ಞಾನ ಏನಾದರೂ ಗುಂಡಿಟ್ಟು ಕೊಲ್ಲೋದಕ್ಕೆ ಹೇಳುತ್ತಾ ಅನ್ನೋ ಪ್ರಶ್ನೆಯನ್ನ ಪರಿಸರವಾದಿಗಳು ಕೇಳ್ತಾ ಇದ್ದಾರೆ ಇಲ್ಲಿ ನೂರಿತ ತಜ್ಞರ ಕೊರತೆ ಇತ್ತು ಹೇಳ್ಕೊಳ್ಳೋದಕ್ಕೆ ಎಪ್ಪತ್ತು ಜನ ಎಂಬತ್ತು ಜನ ಇದ್ರು ಬಟ್ ಅವರೆಲ್ಲ ಸ್ಕಿಲ್ಡ್ ಆಗಿರ್ಲಿಲ್ಲ ಬಲೆ ಹತ್ರ ಇರುವಂತಹ ಚಿರತೆಯನ್ನ ಹಿಡಿಯೋದಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಾ ನೀವು ವನ್ಯಜೀವಿಗಳ ರಕ್ಷಣೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಪರಿಸರವಾದಿಗಳು ಕೇಳ್ತಾ ಇದ್ದಾರೆ